ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆಲ್ಲೇ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಕೊಕೊನಟ್ ರೈಸ್ ಅದಕ್ಕೆ ಕಾಂಬಿನೇಷನ್ ಆಗಿ ಕರ್ಡ್ ರೈಸ್ ತುಂಬ ಚೆನ್ನಾಗಿರುತ್ತೆ ಸೊ ಈ ಕೋಕೋನಟ್ ರೈಸ್ ಮಾಡೋದಕ್ಕೆ ಫಸ್ಟು ನಾವೊಂದು ಪ್ಯಾನ್ ತಗೊಂಬಿಟ್ಟು ನೋಡಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೋಬೇಕು ಅದರಲ್ಲಿ ಕಡಲೆಬೇಳೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಗುಂಡು ಉದ್ದು ಬರುತ್ತಲ್ವ ಆ ಉದ್ದನ್ನ ಹಾಕಬೇಕು ಇವೆರಡೂ ಕೂಡ ಸ್ವಲ್ಪ ಬ್ರೌನ್ ಕಲರಲ್ಲಿ ಬರೋವರೆಗೂ ಕೂಡ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಕೊಕೋನಟ್ ರೈಸು ತುಂಬಾ ಒಳ್ಳೆಯದು ಹೆಲ್ತಿಗೆ ತುಂಬ ಚೆನ್ನಾಗೂ ಕೂಡ ಇರುತ್ತೆ ತುಂಬ ಸ್ಪೈಸಿ ಆಗಿರೋದಿಲ್ಲ ಸೊ ಮಕ್ಕಳಿಗೆ ಮೆಮೊರಿ ಪವರ್ ಇನ್ಕ್ರೀಸ್ ಆಗಬೇಕಂದ್ರೆ ಹಸಿ ಕೊಬ್ಬರಿ ಕೆಲವರು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಈ ಥರ ಮಾಡಿಟ್ಟರೆ ತುಂಬ ಚೆನ್ನಾಗಿ ತಿಂತಾರೆ ಬಟ್ ಕೊಕೊನಟ್ ಹಾಕಿದ್ದೀವಿ ಅಂತ ಕೂಡ ಗೊತ್ತಾಗೋದೇ ಇಲ್ಲ ಫ್ಲೇವರ್ ಆ ಥರ ಇರುತ್ತೆ ಫ್ರೆಂಡ್ಸ್ ನೋಡಿ ಸ್ವಲ್ಪ ಬ್ರೌನ್ ಕರಲ್ ಕಲರಲ್ಲಿ ಬಂದಿದೆ ನೋಡಿ ನಾವೇನು ಹಾಕಿರ್ತಕ್ಕಂಥ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಈಗ ಇದರಲ್ಲಿ ಒಂದು ಮೂರು ಈರುಳ್ಳಿ ಅಂದರೆ ದಪ್ಪ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ಮತ್ತು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಸೊ ಉದ್ದವಾಗಿ ಕಟ್ ಮಾಡ್ಕೊಬೇಕು ಇವು ಕೂಡ ಹಾಕ್ಕೊಂಡ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಇದರಲ್ಲಿ ಈರುಳ್ಳಿ ಫ್ರೈ ಆಗೋದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಇವು ಕೂಡ ಫ್ರೆಂಡ್ಸ್ ಇದಕ್ಕೆ ಕರ್ಡ್ ರೈಸು ತುಂಬ ಚೆನ್ನಾಗಿರುತ್ತೆ ಸೊ ಜೊತೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಕೂಡ ಹಾಕ್ಕೋಬೇಕು ನೋಡಿ ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಸಾಸಿವೆ ಜೀರಿಗೆ ಹಾಕ್ಕೋಬೇಕು ಹಾಗೆಯೇ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಸಿಯಾಗಿರ್ತಕ್ಕಂಥ ಕರ್ಬೇವಿನ ಸೊಪ್ಪು ಹಾಕಬೇಕು ಫ್ರೆಶ್ ಆಗಿರ್ತಕ್ಕಂಥದ್ದು ಹಂಗಾದರೆ ಮಾತ್ರ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಒಣಗಿರೋದು ಹಾಕಬೇಡಿ ಕೊಕೊನಟ್ ರೈಸಿಗೆ ಸೊ ಕರ್ಬೇವಿನ ಸೊಪ್ಪು ಹಾಕಿದ ನಂತರ ನೋಡಿ ನೀಟಾಗಿ ಈ ಥರ ಕಲಿಸ್ಕೊಬೇಕು ಫ್ರೆಂಡ್ಸ್ ಈಗ ನಿಮಗೇನಾದರೂ ಕೊಕೊನಟ್ ರೈಸಿಗೆ ಕರ್ಡ್ ರೈಸ್ ಕಾಂಬಿನೇಷನ್ ಬೇಕು ಅನ್ನೋರಾದರೆ ಸೊ ಈ ಒಗ್ಗರಣೆ ಈಗ ಆಗಿರುತ್ತೆ ಅಲ್ವಾ ಇದನ್ನು ಒಂದು ಸ್ವಲ್ಪ ಸೈಡಿಗೆ ಎತ್ತಿಟ್ಕೊಂಡು ಕರ್ಡ್ ರೈಸ್ ಕಲಸ್ಕೊಬೋದು ನೋಡಿದ್ರಲ್ವ ಫ್ರೆಂಡ್ಸ್ ನಾನು ಒಂದು ಸ್ವಲ್ಪ ಇದ್ದೀನಿ ನಾನು ಕರ್ಡ್ ರೈಸಿಗೋಸ್ಕರ ಈ ಥರ ಆದ ನಂತರ ಎತ್ತಿಟ್ಕೊಬೇಕು ಕೊಬ್ಬರಿ ಹಾಕಿದ ನಂತರ ಎತ್ತಿಟ್ಕೊಬಾರ್ದು ಮೊದಲೇ ಎತ್ತಿಟ್ಕೊಂಡ್ರೆ ಸೊ ಎರಡೂ ಕೂಡ ಕಾಂಬಿನೇಷನು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಾನು ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಕರ್ಡ್ ರೈಸಿಗೋಸ್ಕರ ಈಗ ಇದರಲ್ಲಿ ಒಂದು ನಾಲ್ಕರಿಂದ ಐದು ಗೋಡಂಬಿ ಹಾಕ್ತಾಯಿದ್ದೀನಿ ನೋಡಿ ಸೊ ಇದು ಹಾಕಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ನೋಡಿ ಹಾಕಿದ ನಂತರ ಅವು ಫ್ರೈ ಆಗಿದೆ ಅಲ್ವ ಫ್ರೈ ಆದ ನಂತರ ಒಂದು ಅರ್ಧ ಚಿಪ್ಪಷ್ಟು ಹಸಿಕಾಯಿನ ತುರಿಬೇಕು ತುರಿದು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ಒಂದು ವೇಳೆ ನಿಮಗೆ ಆಗಲಿಲ್ಲ ಅಂದರೆ ಕಟ್ ಮಾಡ್ಕೊಂಬಿಟ್ಟು ಆ ಹಸಿಕಾಯಿನ ಕಟ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ಮಿಕ್ಸಿಗೂ ಕೂಡ ಹಾಕ್ಕೋಬೋದು ಮಿಕ್ಸಿಗೆ ಹಾಕ್ಕೊಂಡ್ರು ಕೂಡ ಚೆನ್ನಾಗೇ ನುಣ್ಣಗಾಗುತ್ತೆ ನೋಡಿದ್ರಿ ಅಲ್ವ ಫ್ರೆಂಡ್ಸ್ ಕೊಕೊನಟ್ ಹಾಕಿದ ನಂತರ ನೀಟಾಗಿ ಸ್ವಲ್ಪ ಕಲಸ್ಕೊಂಡ್ಬಿಟ್ಟು ಅದು ಹಸಿ ಸ್ಮೆಲ್ ಹೋಗಬೇಕು ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಕಲಿಸ್ಕೊಬೇಕು ಫ್ರೆಂಡ್ಸ್ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಈಗ ನಾವು ಮೊದಲೇ ಮಾಡಿಟ್ಕೊಂಡಿರ್ತಕ್ಕಂಥ ರೈಸ್ ಇರುತ್ತೆ ಅಲ್ವ ಅದು ಒಂದು ಸ್ವಲ್ಪ ತಣ್ಣ ಆಗಬೇಕು ಫ್ರೆಂಡ್ಸ್ ಕುಕ್ಕರಿಗೆ ಹಾಕಿದರೆ ಅಷ್ಟೊಂದು ಪರ್ಫೆಕ್ಟಾಗಿ ಬರೋದಿಲ್ಲ ಅದಕ್ಕೆ ಪಾತ್ರೆ ಎಲ್ಲ ಹಾಕಿಬಿಟ್ಟು ಕುದಿಸ್ಕೊಬೇಕು ಕೊಕೋನಟ್ ರೈಸಿಗೆ ನೋಡಿ ಎಷ್ಟು ಉದುರು ಉದ್ರಾಗಿದೆ ಅಲ್ವಾ ರೈಸು ಸೊ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಿಡಿ ಬಿಡಿಯಾಗಿರುತ್ತೆ ರೈಸು ಸೊ ಈಗ ಇದನ್ನು ನೀಟಾಗಿ ಕಲಿಸ್ಕೊಬೇಕು ನೋಡಿದರೆ ಅಲ್ವಾ ಫ್ರೆಂಡ್ಸ್ ಕೊಬ್ಬರಿ ಹಾಕಿದ ನಂತರ ರೈಸ್ನು ಕೂಡ ನೀಟಾಗಿ ಈ ಥರ ಕಲಸ್ಕೊಬೇಕು ಸೊ ನಾವೇನು ಅದೇನು ಒಗ್ಗರಣೆ ಎಲ್ಲ ಇರುತ್ತೆ ಅಲ್ವಾ ಅದೆಲ್ಲ ಕೂಡ ರೈಸಿಗೆ ಅಂಟ್ಕೊಬೇಕು ಆ ಥರ ಕಲಿಸ್ಕೊಬೇಕಾಗತ್ತೆ ಸೊ ಇದ್ರ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆಗಿಲ್ಲ ಅಂತ ಅಂದರೆ ಉಪ್ಪು ಕೂಡ ಹಾಕ್ಕೊಬೋದು ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಅಂದರೆ ಕಡಿಮೆ ಬಿದ್ದಿದೆ ಉಪ್ಪು ಅನ್ನೋರು ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಬೋದು ಸೊ ನೋಡಿದ್ರೆ ಅಲ್ವ ಫ್ರೆಂಡ್ಸ್ ಎಷ್ಟು ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ ಕಲಸ್ಬಿಟ್ಟಿದ್ದೀನಿ ನಾನು ನೀಟಾಗಿ ಸೊ ಇಷ್ಟು ಫ್ರೆಂಡ್ಸ್ ಕೋಕೋನಟ್ ರೈಸು ಕಲಿಸಿದ ನಂತರ ಲಾಸ್ಟಲ್ಲಿ ಏನು ಮಾಡಬೇಕು ಅಂದರೆ ಒಂದು ಅರ್ಧ ನಿಂಬೆಹಣ್ಣು ಕಟ್ ಮಾಡ್ಕೊಂಬಿಟ್ಟು ನಿಂಬೆಹಣ್ಣಿನ ರಸನ ಇಂಟ್ಕೊಬೇಕು ಸೊ ನಿಂಬೆಹಣ್ಣು ಹಾಕೋದಂತೂ ಮರಿಬಾರ್ದು ಫ್ರೆಂಡ್ಸ್ ಆ್ಯಕ್ಚುಲಿ ಇದಕ್ಕೆ ನಿಂಬೆಹಣ್ಣಿನ ಫ್ಲೇವರೇ ತುಂಬಾ ಚೆನ್ನಾಗಿರುತ್ತೆ ಸೊ ನಿಂಬೆಣ್ಣು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಬಿಟ್ಟು ನೀಟಾಗಿ ಕಲಿಸ್ಕೊಂಬಿಟ್ರೆ ಸೊ ಫೈನಲಿ ಕೊಕೋನಟ್ ರೈಸ್ ರೆಡಿ ಆಗಿಬಿಡುತ್ತೆ ಇದನ್ನು ಆಗಿ ಇದಕ್ಕೆ ಮೊಸರು ಅನ್ನ ಅಂದರೆ ಕರ್ಡ್ ರೈಸ್ ಹಾಕಿ ಕಲಸ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸೂಪರ್ ಟೇಸ್ಟಿಯಾಗಿರುತ್ತೆ ಆ ಕಾಂಬಿನೇಷನ್ನು ನೋಡಿದಿರಿ ಅಲ್ವ ಫ್ರೆಂಡ್ಸ್ ಒಂದು ಸೈಡು ಕರ್ಡ್ ರೈಸು ಮತ್ತು ಕೊಕೋನಟ್ ರೈಸ್ ರೆಡಿ ಸೊ ನಿಮಗೆ ರೆಸಿಪಿ ಇಷ್ಟ ಆದರೆ ನೀವು ಕೂಡ ಮನೇಲಿ ಟ್ರೈ ಮಾಡ್ಕೊಳ್ಳಿ ಹಾಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮ ಚಾನಲ್ ಓಕೆ ಬ ಬಾಯ್